ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಅಪ್ಡೇಟ್ಸ್ ಏನೇನಿದೆ ನೋಡೋಣ. ಹೈಕೋರ್ಟ್ ಇದೀಗ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಕೊಟ್ಟಿದೆ ಅಂತ ಹೇಳಬಹುದು. ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದೆ, ತನಿಖೆಗೆ ಆದೇಶವನ್ನು ಹೊರಡಿಸಿದೆ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಹಿಂದೇಟಾದಾಗ ಆಗಿದೆ. ಇದನ್ನ ಗಮನದಲ್ಲಿಟ್ಕೊಂಡು ಜಗದೀಶ್ ಶೆಟ್ಟರ್ ಅವರು ಇದೀಗ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬನ್ನಿ ಹಾಗಾದ್ರೆ ಶೆಟ್ಟರ್ ಅವರು ಏನ್ ಹೇಳ್ತಾರೆ ನೋಡೋಣ. ಉಡಿ ಅರ್ಕಾವತಿ ಈ ಪ್ರಕರಣ ಏನಿದೆ, ಹಿಂದೆ ನಾನು ಪ್ರತಿಪಕ್ಷ ನಾಯಕನಾಗಿದ್ದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರು, ಅಸೆಂಬ್ಲಿಯಲ್ಲಿ ವಾರಗಟ್ಟಲೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೆ. ಬಹುಶಃ ಅರ್ಕಾವತಿ ಆ ಹಗರಣದ ಬಗ್ಗೆ ಪ್ರಥಮ ಬಾರಿಗೆ ಬೆಳಕು ಚೆಲ್ಲುವಂಥ ಕೆಲಸ ಪ್ರತಿಪಕ್ಷ ನಾಯಕನಾಗಿ ಮಾಡಿದೆ. ಅದು ಅಲ್ಲಿವರೆಗೂ ಅದರಿಂದ ಆಳ ಆಗಲು ಇಷ್ಟಿದೆ ಅಂತ ಯಾರಿಗೂ ಸಾರ್ವಜನಿಕ ಯಾರಿಗೂ ಗುರುತಿರಲಿಲ್ಲ. ಸುಮಾರು 980 ಎಕರೆಗಿಂತ ಜಾಸ್ತಿ ಇಡೀ ಹೆಸರಿನಲ್ಲಿ ಕೋರ್ಟಿನ ಒಂದು ಡೈರೆಕ್ಷನ್ ಇದೆ ಅನ್ನುವಂಥ ಹೆಸರಿನ ಮೇಲೆ ಸಿದ್ದರಾಮಯ್ಯನವರು ಅದಕ್ಕೆ ಆ ಫೈಲ್ಗೆ ಸಿಗ್ನೇಚರ್ ಮಾಡಿದರು. ಸುಮಾರು 983 ಎಕರೆ ಜಮೀನನ್ನು ಡಿನೋಟಿಫೈ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದರು. ಮಾಡಿದ ಮೇಲೆ ಅದನ್ನು ಇಲ್ಲ ಅದು ಕೋರ್ಟ್ ಆರ್ಡರು ಇವತ್ತು ಹೇಳಿದ್ದಾರೆ, ಅವರು ಕೋರ್ಟಿನ ಡೈರೆಕ್ಷನ್ ಪ್ರಕಾರ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅವತ್ತು ಕೋರ್ಟಿನ ಡೈರೆಕ್ಷನ್ ಏನಿತ್ತು, ಯಾವುದೇ ಒಂದು ಜಮೀನ ಡಿನೋಟಿಫಿಕೇಷನ್ ಮಾಡಬೇಕಂತಂದರೆ ಅದಕ್ಕೆ ಯಾವ ಯಂಗಲ್ ಮೇಲೆ ಮಾಡಬೇಕು, ಯಾವ್ಯಾವ ಪಾಯಿಂಟ್ಸ್ಗಳು ಇಡಬೇಕು ಅಂತ ಆ ವ್ಯಾಪ್ತಿಯೊಳಗೆ ಬಂದರೆ ಅಷ್ಟೇ ಜಮೀನು ಮಾಡ್ರಿ ಅಂತ ಇತ್ತು. ಆದರೆ ಕೋರ್ಟಿನ ಡೈರೆಕ್ಷನ್ನು ವೈಲೇಟ್ ಮಾಡಿ ಇವತ್ತು 983 ಎಕರೆ ಜಮೀನನ್ನು ಡಿನೋಟಿಫೈ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡಿದ್ರು. ಯಾಕೆ ಇದನ್ನು ನಾನು ಹೇಳ್ತಿದ್ದೀನಿ, ಅದನ್ನು ನಾನು ಸ್ಟಡಿ ಮಾಡಿದ್ದೆ. ನಾನು ಮುಖ್ಯಮಂತ್ರಿ ಇದ್ದಾಗ ನನ್ನ ಕಡೆ ಫೈಲ್ ಬಂದಿತ್ತದು. ಫೈಲ್ ಬಂದಾಗ ಎಲ್ಲವನ್ನು ಅಧ್ಯಯನ ಮಾಡಿಕೊಂಡು ಅದು ಕೋರ್ಟಿನ 100% ಕೋರ್ಟಿನ ಡೈರೆಕ್ಷನ್